ಮ್ಯಾಜಿಕ್ ಇದೊಂದು ಅದ್ಭುತ ಕಲೆ ಅಂತಾನೆ ಹೇಳಬಹುದು ಯಾಕೆಂದ್ರೆ ಇದು ಯಾವಾಗಲೂ ಕೂಡ ನಮ್ಮನ್ನ ಆಶ್ಚರ್ಯಪಡಿಸುತ್ತಾನೆ ಇರುತ್ತೆ ಅವುಗಳನ್ನು ನೋಡಿದ್ರೆ ನಮ್ಮ ಕಣ್ಣುಗಳು ಕೂಡ ನಂಬಲ್ಲ ಆದರೂ ಕೂಡ ಅವುಗಳನ್ನು ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ಸುತ್ತೆ ಸೋ ನಿಮ್ಮಲ್ಲಿ ಬಹಳಷ್ಟು ಜನ ನಿಜಕ್ಕೂ ಈ ಮ್ಯಾಜಿಷಿಯನ್ ಇಷ್ಟು ಅದ್ಭುತವಾಗಿರುವ ಈ ಮ್ಯಾಜಿಕ್ ಟ್ರಿಕ್ಸ್ ಗಳನ್ನ ಹೇಗೆ ಮಾಡುತ್ತಿದ್ದಾನೆ ಅಂತ ಅಂದುಕೊಂಡಿರ್ತೀರಿ ಬಟ್ ಅಷ್ಟು ಸುಲಭವಾಗಿ ಈ ಟ್ರಿಕ್ಸ್ ಗಳನ್ನು ಕಂಡುಹಿಡಿಯುವುದು ಅಸಾಧ್ಯ ಆದ್ದರಿಂದಲೇ ಈ ಪ್ರಪಂಚದಲ್ಲಿ ಮ್ಯಾಜಿಕ್ ಗೆ ಒಂದು ಸೆಪರೇಟ್ ಪ್ಲೇಸ್ ಇದೆ ಸೋ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇಂತಹ ಕೆಲವು ಅದ್ಭುತವಾದ ಮ್ಯಾಜಿಕ್ಸ್ ಗಳನ್ನು ತೋರಿಸಲಿದ್ದೇನೆ ಅಷ್ಟೇ ಅಲ್ಲದೆ ಮ್ಯಾಜಿಷಿಯನ್ಸ್ ಮಾಡುವ ಆ ಟ್ರಿಕ್ಸ್ ಗಳ ಬಗ್ಗೆ ಕೂಡ ಹೇಳಲಿದ್ದೇನೆ ಸೋ ವಿಡಿಯೋ ತುಂಬಾ ತುಂಬಾ ಇಂಟರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಂಡ್ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೋ ಲೇಟ್ ಮಾಡದೆ ಲೆಟ್ಸ್ ಗೆಟ್ ಇಟ್ ದ ವಿಡಿಯೋ ಪೆನ್ ಅಂಡ್ ಟೆಲ್ಲರ್ ಬಾಕ್ಸ್ ಟ್ರಿಕ್ ಪೆನ್ ಅಂಡ್ ಟೆಲ್ಲರ್ ಈ ಪ್ರಪಂಚದಲ್ಲೇ ಶ್ರೇಷ್ಠ ಮ್ಯಾಜಿಷಿಯನ್ ಗಳಲ್ಲಿ ಒಬ್ಬರು ಇವರ ಸ್ಟೈಲ್ ಆಫ್ ಮ್ಯಾಜಿಕ್ ಪ್ರೆಸೆಂಟೇಷನ್ ಎಲ್ಲರಿಗಿಂತ ತುಂಬಾ ಡಿಫರೆಂಟ್ ಆಗಿರುತ್ತೆ ಯಾಕೆಂದ್ರೆ ಇವರಿಬ್ಬರು ಕೂಡ ಯಾವಾಗ ಮ್ಯಾಜಿಕ್ ಅನ್ನ ಪರ್ಫಾರ್ಮ್ ಮಾಡಿದ್ರು ಕೂಡ ಆ ಮ್ಯಾಜಿಕ್ ಮುಗಿದ ನಂತರ ಆ ಸೀಕ್ರೆಟ್ ಅನ್ನ ಎಲ್ಲರಿಗೂ ಹೇಳಿಬಿಡ್ತಾರೆ ಇದೇನು ಮಾಮೂಲಿ ವಿಷಯವಲ್ಲ ಯಾಕೆಂದ್ರೆ ಮ್ಯಾಜಿಷಿಯನ್ಸ್ ಯಾವತ್ತೂ ಕೂಡ ತಮ್ಮ ಮ್ಯಾಜಿಕ್ ಟ್ರಿಕ್ಸ್ ಗಳನ್ನ ಅಷ್ಟು ಸುಲಭವಾಗಿ ಹೊರಗಡೆ ಹೇಳಲ್ಲ ಸೋ ಈಗ ನಾನು ತೋರಿಸುವ ಮ್ಯಾಜಿಕ್ ಇವರು ಮಾಡಿರುವ ಎಲ್ಲಾ ಮ್ಯಾಜಿಕ್ಸ್ ಗಳಲ್ಲಿ ಒನ್ ಆಫ್ ದಿ ಪಾಪ್ಯುಲರ್ ಮ್ಯಾಜಿಕ್ ಇದರಲ್ಲಿ ಪೆನ್ ಟೆಲ್ಲರ್ ಅನ್ನ ಒಂದು ಬಾಕ್ಸ್ ನಲ್ಲಿ ಬಂಧಿಸುತ್ತಾನೆ ಅಂಡ್ ಪೆನ್ ಆ ಬಾಕ್ಸ್ ಅನ್ನ ಮೂರು ಭಾಗಗಳಾಗಿ ಮಾಡಿ ಆ ಬಾಕ್ಸ್ ಗಳನ್ನು ಬೇರೆ ಬೇರೆ ಜಾಗಗಳಲ್ಲಿ ಇಡ್ತಾನೆ ಸೋ ಮೊದಲು ತಲೆ ಇರುವ ಬಾಕ್ಸ್ ಅನ್ನ ಬೇರೆಯಾಗಿ ಸೆಪರೇಟ್ ಮಾಡ್ತಾನೆ ಅದರಲ್ಲಿ ಟೆಲ್ಲರ್ ನ ತಲೆ ಭಾಗ ಇರುತ್ತೆ ನಂತರ ಪೆನ್ ಮಧ್ಯದಲ್ಲಿರುವ ಬಾಕ್ಸ್ ಅನ್ನ ಬೇರೆ ಕಡೆ ಇಡ್ತಾನೆ ಅದರಲ್ಲಿ ಟೆಲ್ಲರ್ ನ ಕೈಗಳು ಇರುತ್ತವೆ ಅವುಗಳನ್ನು ಕ್ಲಿಯರ್ ಆಗಿ ಇವರು ನಮಗೆ ತೋರಿಸ್ತಾರೆ ಅಷ್ಟೇ ಅಲ್ಲದೆ ಟೆಲ್ಲರ್ ಈ ಫೇಸ್ ಬಾಕ್ಸ್ ನಲ್ಲಿ ಪ್ರತಿ ಬಾರಿ ಈ ರೀತಿ ಕಾಣಿಸ್ತಾ ಇರ್ತಾನೆ ಸೋ ಇದನ್ನ ನೋಡಿದವರು ಯಾರೇ ಆಗಿರಲಿ ಪೆನ್ ನಿಜವಾಗ್ಲೂ ಕೂಡ ಟೆಲ್ಲರ್ ಅನ್ನ ಮೂರು ಭಾಗಗಳಾಗಿ ಕಟ್ ಮಾಡಿದಾನೆ ಅಂತ ಅಂದುಕೊಳ್ತಾರೆ ಒಂದು ವೇಳೆ ಇದೊಂದು ಟ್ರಿಕ್ ಆಗಿದ್ರೂ ಕೂಡ ಇವರು ಇದನ್ನ ಹೇಗೆ ಮಾಡಿದ್ದಾರೆ ಎಂಬುದು ಕೂಡ ಅರ್ಥವಾಗಲ್ಲ ನೋಡಿದವರಿಗೆ ಮಾತ್ರ ಇದು ಇಂಪಾಸಿಬಲ್ ಅಂತ ಅನ್ಸುತ್ತೆ ಸೋ ಪೆನ್ ಅಂಡ್ ಟೆಲ್ಲರ್ ಈ ಅಮೇಜಿಂಗ್ ಟ್ರಿಕ್ ನ ಹಿಂದೆ ಇರುವ ಸೀಕ್ರೆಟ್ ಅನ್ನ ಎಲ್ಲರಿಗೂ ರಿವೀಲ್ ಮಾಡ್ತಾರೆ ಈಗ ಸೇಮ್ ಅದರಲ್ಲೇ ಮತ್ತೆ ಅದೇ ಮ್ಯಾಜಿಕ್ ಅನ್ನ ಮಾಡಿ ತೋರಿಸ್ತಾರೆ ಆದ್ರೆ ಈ ಬಾರಿ ಅವರು ಒಂದು ಟ್ರಾನ್ಸ್ಪರೆಂಟ್ ಬಾಕ್ಸ್ ಅಲ್ಲಿ ಮಾಡಿ ತೋರಿಸ್ತಾರೆ ಸೋ ಯಾವಾಗ ಟೆಲ್ಲರ್ ಆ ಬಾಕ್ಸ್ ಒಳಗಡೆ ಹೋಗ್ತಾನೋ ಆಗ ಆತನ ಕೆಳಗಡೆ ಇರುವ ಸೀಕ್ರೆಟ್ ಡೋರ್ ಮೂಲಕ ಪ್ಲಾಟ್ಫಾರ್ಮ್ ಬಾಕ್ಸ್ ಒಳಗಡೆ ಹೋಗಿಬಿಡ್ತಾನೆ ಸೋ ಯಾವಾಗ ಪೆನ್ ಮಧ್ಯದಲ್ಲಿರುವ ಬಾಕ್ಸ್ ಅನ್ನ ಬೇರೆ ಕಡೆ ಇಡೋಕೆ ತಗೊಂಡು ಹೋಗ್ತಾನೋ ಆಗ ನಮಗೆ ಕಾಣಿಸುವ ಕೈ ಅದು ಟೆಲ್ಲರ್ ಕೈ ಅಲ್ಲ ಪೆನ್ ಕೈ ಆಗಿರುತ್ತೆ ಮತ್ತೆ ಟೆಲ್ಲರ್ ಆ ಮೊದಲ ಫೇಸ್ ಬಾಕ್ಸ್ ಅನ್ನ ಓಪನ್ ಮಾಡಿ ಕೆಳಗಡೆಯಿಂದ ತನ್ನ ಫೇಸ್ ಅನ್ನ ಈ ರೀತಿ ತೋರಿಸ್ತಾನೆ ಸೋ ಇದರಿಂದ ನೋಡುವವರಿಗೆ ಟೆಲ್ಲರ್ ನ ತಲೆಯ ಭಾಗ ಇನ್ನೂ ಆ ಬಾಕ್ಸ್ ನಲ್ಲಿ ಇದೆ ಅಂತ ಅನ್ಸುತ್ತೆ ನಂತರ ಟೆಲ್ಲರ್ ಆ ಪ್ಲಾಟ್ಫಾರ್ಮ್ ಕೆಳಗಡೆ ಈ ರೀತಿ ಮೂವ್ ಆಗ್ತಾ ಇರ್ತಾನೆ ಅಂಡ್ ಮಧ್ಯದಲ್ಲಿರುವ ಬಾಕ್ಸ್ ಅನ್ನ ಬೇರೆ ಕಡೆ ಇಟ್ಟಾಗ ಅದರಲ್ಲಿ ತನ್ನ ಕೈಗಳನ್ನ ಈ ರೀತಿ ಕೆಳಗಡೆಯಿಂದ ತೋರಿಸ್ತಾನೆ ಸೋ ಇದರಲ್ಲೂ ಕೂಡ ಟೆಲ್ಲರ್ ನ ಕೈಗಳು ಹಾಗೆ ಇವೆ ಎಂದು ನೋಡೋರಿಗೆ ಅನ್ಸುತ್ತೆ ನಂತರ ಪೆನ್ ತಲೆ ಇರುವ ಬಾಕ್ಸ್ ಪೊಸಿಷನ್ ಅನ್ನ ಬದಲಾಯಿಸ್ತಾನೆ ಟೆಲ್ಲರ್ ಮತ್ತೆ ಸೇಮ್ ತನ್ನ ತಲೆಯನ್ನ ಈ ರೀತಿ ಜನರಿಗೆ ತೋರಿಸಿ ಜನರಿಗೆ ನಿಜವಾಗ್ಲೂ ಕೂಡ ಟೆಲ್ಲರ್ ನ ತಲೆ ಸಪರೇಟ್ ಆಗಿದೆ ಅಂತ ಅಂದುಕೊಳ್ಳುವ ಹಾಗೆ ಮಾಡ್ತಾನೆ ನಂತರ ಟೆಲ್ಲರ್ ಮೂರನೇ ಬಾಕ್ಸ್ ನಲ್ಲೂ ಕೂಡ ನಕಲಿ ಕಾಲುಗಳನ್ನ ಈ ರೀತಿ ತೋರಿಸ್ತಾನೆ ಇದರಿಂದ ಟೆಲ್ಲರ್ ನ ಕಾಲುಗಳು ಕೂಡ ಸಪರೇಟ್ ಆಗಿವೆ ಅಂತ ಜನರು ಅಂದುಕೊಳ್ತಾರೆ ಸೋ ಫೈನಲ್ ಆಗಿ ಪೆನ್ ಮತ್ತೆ ಆ ಬಾಕ್ಸ್ ಗಳನ್ನ ಯಾವಾಗ ಯಥಾರೀತಿ ಜೋಡಿಸ್ತಾನೋ ಆಗ ಟೆಲ್ಲರ್ ಮತ್ತೆ ಆ ಪ್ಲಾಟ್ಫಾರ್ಮ್ ನಿಂದ ಈ ರೀತಿ ಹೊರಗಡೆ ಬಂದು ಆ ಬಾಕ್ಸ್ ಒಳಗಡೆ ಬಂದು ನಿಂತು ಬಿಡ್ತಾನೆ ನಿಜ ಹೇಳಬೇಕು ಅಂದ್ರೆ ಇದನ್ನ ನೋಡಿದವರು ಯಾರೇ ಆಗಿರ್ಲಿ ಖಂಡಿತ ಆಶ್ಚರ್ಯರಾಗ್ತಾರೆ ಅಂಡ್ ಈ ಟ್ರಿಕ್ ಕೂಡ ತುಂಬಾ ಯೂನಿಕ್ ಆಗಿದೆ ಅಂತ ಹೇಳ್ಬೋದು ಹಾಯ್ ಫ್ರೆಂಡ್ಸ್ ನಾನೀಗ ನಿಮಗೆ ಒಂದು ಸೂಪರ್ ಗೇಮಿಂಗ್ ಪ್ಲಾಟ್ಫಾರ್ಮ್ ಬಗ್ಗೆ ಹೇಳ್ತೀನಿ ಅದೇ ಪರಿ ಮ್ಯಾಚ್ ಸೊ ನಡೀರಿ ನಿಮ್ಮ ಗೇಮಿಂಗ್ ಅನ್ನ ಲೆವೆಲ್ ಅಪ್ ಮಾಡ್ಕೊಳ್ಳಿ ಅಂಡ್ ದೊಡ್ಡ ಮೊತ್ತದ ಹಣವನ್ನ ಗೆಲ್ಲಿ ಇದನ್ನ ಪ್ರಪಂಚದ ಟಾಪ್ ಸೆಲೆಬ್ರಿಟಿಗಳು ಅಂಡ್ ಮಿಲಿಯನ್ಸ್ ಆಫ್ ಪ್ಲೇಯರ್ಸ್ ಕೂಡ ಟ್ರಸ್ಟ್ ಮಾಡ್ತಿದ್ದಾರೆ ಇದು ತುಂಬಾ ಅಂದ್ರೆ ತುಂಬಾ ಯೂಸರ್ ಫ್ರೆಂಡ್ಲಿ ಬಹಳಷ್ಟು ವೆರೈಟಿ ಆಫ್ ಗೇಮ್ಸ್ ಗಳನ್ನು ಕೂಡ ಹೊಂದಿದೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ಸೇಫ್ ಅಂಡ್ ಸೆಕ್ಯೂರ್ ಕೂಡ ಹೌದು ಇದರಲ್ಲಿ ನೀವು ಹಾರ್ಟ್ ರೇಸಿಂಗ್ ಲೈಟ್ನಿಂಗ್ ರೌಲಟ್ ಅಂಡರ್ ಬಾರ್ ಗಳಂತಹ ಗೇಮ್ಸ್ ಗಳನ್ನು ಕೂಡ ಆಡಬಹುದು ಅಂಡ್ ಈ ಪರಿ ಮ್ಯಾಚ್ ನಲ್ಲಿ ಸ್ಪಿನ್ ವಿನ್ ಮೂಲಕ ಸ್ಪಿನ್ ಮಾಡಿ ದೊಡ್ಡ ಮೊತ್ತದ ಬಹುಮಾನಗಳನ್ನು ಕೂಡ ಪಡ್ಕೋಬಹುದು ಪರಿ ಮ್ಯಾಚ್ ನಲ್ಲಿ ಫಾಸ್ಟ್ ಅಂಡ್ ಈಸಿ ರಿಜಿಸ್ಟ್ರೇಷನ್ ಇರುತ್ತೆ ಇದರ ಜೊತೆಗೆ UPI ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಕ್ರಿಪ್ಟೋ ಕರೆನ್ಸಿ ನೆಟ್ ಬ್ಯಾಂಕಿಂಗ್ ಗಳಂತಹ ಎಲ್ಲಾ ರೀತಿಯ ಮಲ್ಟಿಪಲ್ ಪೇಮೆಂಟ್ಸ್ ಆಪ್ಷನ್ ಕೂಡ ಇದೆ ಸೊ ಲೈಟ್ನಿಂಗ್ ಬೋಲ್ಟ್ಸ್ ರ್ಯಾಂಡಮ್ ನಂಬರ್ಸ್ ಗಳಿಗೆ ಹೊಡೆದು ಅವುಗಳನ್ನ ಮ್ಯಾಸಿವ್ ಮಲ್ಟಿಪ್ಲೇಯರ್ಸ್ ಆಗಿ ಪರಿವರ್ತಿಸುವುದನ್ನ ಫೀಲ್ ಆಗಿ ಅಂಡ್ ವೀಲ್ ಸ್ಪಿನ್ ಮೇಲೆ ಬೆಟ್ ಮಾಡಿದ್ರೆ ನಿಮಗೂ ಕೂಡ ಅದೃಷ್ಟ ಮೂಡಿ ಬರಬಹುದು ಪ್ಲಸ್ ಪರಿ ಮ್ಯಾಚ್ ನಲ್ಲಿ 1,05,000 ಬೋನಸ್ ಅನ್ನು ಕೂಡ ಪಡೆಯುವ ಅವಕಾಶವಿದೆ ಅಂಡ್ ಇದರಲ್ಲಿ 24/7 ಕಸ್ಟಮರ್ ಸಪೋರ್ಟ್ ಜೊತೆಗೆ ಫಾಸ್ಟೆಸ್ಟ್ ವಿಡ್ರಾವಲ್ ಕೂಡ ಇದೆ ಸೊ ಲಿಂಕ್ ಡಿಸ್ಕ್ರಿಪ್ಷನ್ ಅಂಡ್ ಪಿನ್ ಕಮೆಂಟ್ ನಲ್ಲಿ ಇರುತ್ತೆ ಇಂಟ್ರೆಸ್ಟೆಡ್ ಇದ್ದವರು ಪರಿ ಮ್ಯಾಚ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಪ್ರತಿದಿನ ದೊಡ್ಡ ಮೊತ್ತದ ಹಣವನ್ನ ಗೆಲ್ಲಿ
ಸೊ ನೆಕ್ಸ್ಟ್ ಒನ್ ಬಲೂನ್ ಸ್ವಾಲೋವಿಂಗ್ ಟ್ರಿಕ್. ಸೊ ಫ್ರೆಂಡ್ಸ್, ನೀವು ಮ್ಯಾಜಿಕ್ಸ್ ಗಳಲ್ಲಿ ಅಮೇಜಿಂಗ್ ಟ್ರಿಕ್ಸ್ ಗಳನ್ನ ನೋಡಿ ಇರ್ತೀರಿ, ಆದ್ರೆ ನಿಮಗೆ ಈ ವಿಡಿಯೋದಲ್ಲಿ ಒಬ್ಬ ಮ್ಯಾಜಿಷಿಯನ್ ಒಂದು ಉದ್ದವಾಗಿರುವ ಗಾಳಿ ಇರುವ ಬಲೂನ್ ಅನ್ನ ಪೂರ್ತಿಯಾಗಿ ನುಂಗಿ ಬಿಡ್ತಾನೆ. ಇದನ್ನ ನೋಡಿದವರು ಖಂಡಿತ ಇದು ಹೇಗೆ ಸಾಧ್ಯ ಎಂದು ಆಶ್ಚರ್ಯರಾಗುವುದು ಖಂಡಿತ. ಅಂಡ್ ಈ ವಿಡಿಯೋದಲ್ಲಿ ಮ್ಯಾಜಿಷಿಯನ್ ಬಲೂನ್ ಅನ್ನು ಕೂಡ ತಿಂದು ಬಿಡ್ತಾನೆ. ಸೊ ಇದರ ಹಿಂದೆ ಇರುವ ಸೀಕ್ರೆಟ್ ಟ್ರಿಕ್ ಏನು ಅಂದ್ರೆ, ಮ್ಯಾಜಿಷಿಯನ್ ಈ ಮ್ಯಾಜಿಕ್ ಮಾಡೋಕೆ ಬಹಳಷ್ಟು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಅಂಡ್ ಈ ಮ್ಯಾಜಿಕ್ ಟ್ರಿಕ್ ಎಲ್ಲವೂ ಕೂಡ ಈ ಬಲೂನಿನಲ್ಲೇ ಇದೆ. ಮ್ಯಾಜಿಕ್ ಪರ್ಫಾರ್ಮ್ ಮಾಡುವ ಮುಂಚೆ ಆತ ಆ ಬಲೂನಿನ ಕೊನೆಯಲ್ಲಿ ಒಂದು ಸೂಜಿಯ ಮೂಲಕ ಚಿಕ್ಕ ಚಿಕ್ಕ ರಂಧ್ರಗಳನ್ನು ಮಾಡುತ್ತಾರೆ. ಅಂಡ್ ಆ ರಂಧ್ರಗಳು ಎಷ್ಟು ಚಿಕ್ಕದಾಗಿರುತ್ತವೆ ಅಂದ್ರೆ, ಆ ಬಲೂನಿನಲ್ಲಿ ಗಾಳಿಯನ್ನ ತುಂಬಿದ್ರೂ ಕೂಡ ಆ ಗಾಳಿ ಹೊರಗಡೆ ಬರಲ್ಲ. ಅಷ್ಟೇ ಅಲ್ಲದೆ ಆ ಬಲೂನ್ ನಾರ್ಮಲ್ ಬಲೂನಿನಂತೆ ಕಾಣುತ್ತೆ. ಸೊ ಯಾವಾಗ ಮ್ಯಾಜಿಷಿಯನ್ ಆ ಬಲೂನ್ ಅನ್ನ ತನ್ನ ಬಾಯೊಳಗೆ ಇಟ್ಟು ನುಂಗುವ ಹಾಗೆ ಆಕ್ಟ್ ಮಾಡ್ತಾನೋ, ಆಗ ಆತ ರಿಯಲ್ ಆಗಿ ತನ್ನ ನಾಲಿಗೆಯಿಂದ ಆ ಬಲೂನ್ ಅನ್ನ ಪ್ರೆಸ್ ಮಾಡ್ತಾ ಇರ್ತಾನೆ. ಇದರಿಂದ ಗಾಳಿ ಆ ರಂಧ್ರದಿಂದ ಹೊರಗಡೆ ಹೋಗುತ್ತೆ. ಸೊ ಬಲೂನ್ ಕೂಡ ಚಿಕ್ಕದಾಗುತ್ತಾ ಹೋಗುತ್ತೆ. ಸೊ ಇದು ನೋಡೋಕೆ ಹೇಗಿರುತ್ತೆ ಅಂದ್ರೆ, ಮ್ಯಾಜಿಷಿಯನ್ ನಿಜವಾಗ್ಲೂ ಆ ಬಲೂನ್ ಅನ್ನ ನುಂಗ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಇದಕ್ಕೆ ಟೈಮಿಂಗ್ ಅಂಡ್ ಪ್ರಾಕ್ಟೀಸ್ ಎರಡೂ ಕೂಡ ತುಂಬಾ ಮುಖ್ಯ. ಸ್ವಲ್ಪ ಯಾಮರಿದ್ರು ಕೂಡ ಆ ಟ್ರಿಕ್ ಎಲ್ಲರಿಗೂ ಕೂಡ ಗೊತ್ತಾಗಿ ಬಿಡುತ್ತೆ. ಸೊ ಮೂರನೇ ಟ್ರಿಕ್, ಜ್ಯೂಸ್ ಟ್ರಿಕ್. ಸೊ ಈ ಮ್ಯಾಜಿಕ್ ಟ್ರಿಕ್ ನಲ್ಲಿ ಮ್ಯಾಜಿಷಿಯನ್ ತನ್ನ ಮೊಬೈಲ್ ಫೋನ್ ನಿಂದ ಕಾಕ್ಟೇಲ್ ಜ್ಯೂಸ್ ಅನ್ನ ಹೊರಗಡೆ ತೆಗಿತಾನೆ. ಈ ಮ್ಯಾಜಿಕ್ ನ ಭಾಗವಾಗಿ ಈ ಮ್ಯಾಜಿಷಿಯನ್ ಜಡ್ಜಸ್ ಗಳಿಗೆ ಒಂದು ಜ್ಯೂಸ್ ಮೆನುವನ್ನ ಕೊಡ್ತಾನೆ. ಅದರಲ್ಲಿ ಬಹಳಷ್ಟು ಜ್ಯೂಸ್ ಗಳ ಹೆಸರುಗಳು ಇರುತ್ತವೆ. ಆ ಜಡ್ಜಸ್ ಜ್ಯೂಸ್ ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಮ್ಯಾಜಿಷಿಯನ್ ಗೆ ಹೇಳ್ತಾರೆ. ಆಗ ಮ್ಯಾಜಿಷಿಯನ್ ಫೋನ್ ಆ ಜ್ಯೂಸ್ ಅನ್ನ ತನ್ನಷ್ಟಕ್ಕೆ ತಾನೇ ಪ್ರಿಪೇರ್ ಮಾಡುತ್ತೆ. ನಂತರ ಮ್ಯಾಜಿಷಿಯನ್ ಮಾಡುವ ಕೆಲಸ ಎಲ್ಲರನ್ನು ಆಶ್ಚರ್ಯ ಪಡಿಸುತ್ತೆ. ಮ್ಯಾಜಿಷಿಯನ್ ತನ್ನ ಫೋನ್ ಅನ್ನು ತಗೊಂಡು ಒಂದು ಗ್ಲಾಸ್ ನಲ್ಲಿ ಈ ರೀತಿ ಆ ಜ್ಯೂಸ್ ಅನ್ನ ಹಾಕ್ತಾನೆ. ಆ ಫೋನಿನಲ್ಲಿರುವ ಜ್ಯೂಸ್ ಕೂಡ ಖಾಲಿ ಆಗ್ತಾ ಬರುತ್ತೆ. ಹಾಗಾದ್ರೆ ಇದು ಹೇಗೆ ಸಾಧ್ಯ? ಯಾರೇ ಆಗಿರ್ಲಿ, ಒಂದು ಮೊಬೈಲ್ ಫೋನ್ ನಿಂದ ಜ್ಯೂಸ್ ಅನ್ನ ಹೊರಗಡೆ ಹೇಗೆ ತೆಗಿತಾರೆ? ಅದು ಕೂಡ ಜಡ್ಜಸ್ ಸೆಲೆಕ್ಟ್ ಮಾಡಿರುವ ಜ್ಯೂಸ್ ಹೇಗೆ ಬರುತ್ತೆ. ಸೊ ಈಗ ಇದರ ಹಿಂದೆ ಇರುವ ಟ್ರಿಕ್ ಅನ್ನ ತಿಳಿದುಕೊಳ್ಳೋಣ ಬನ್ನಿ. ಈ ಟ್ರಿಕ್ ಎಲ್ಲವೂ ಕೂಡ ಈ ಮೊಬೈಲ್ ಫೋನ್ ನಲ್ಲೇ ಇದೆ. ನೀವು ಇಲ್ಲಿ ನೋಡ್ತಾ ಇರುವ ಈ ಫೋನ್ ನಿಜವಾದ ಫೋನ್ ಅಲ್ಲ, ಇದು ಒಂದು ಸೆಲ್ಫ್ ಮೇಡ್ ಗ್ಯಾಜೆಟ್. ಇದರಲ್ಲಿ ಮ್ಯಾಜಿಷಿಯನ್ ಆತನಿಗೆ ಅನುಕೂಲವಾಗುವ ರೀತಿಯಲ್ಲಿ ಒಂದು ಜ್ಯೂಸ್ ಸಾಫ್ಟ್ವೇರ್ ಅನ್ನ ಡಿಸೈನ್ ಮಾಡ್ತಾನೆ. ನೀವು ಕರೆಕ್ಟ್ ಆಗಿ ಕೇರ್ಫುಲ್ ಆಗಿ ಗಮನಿಸಿದ್ರೆ, ಜ್ಯೂಸ್ ಫೋನ್ ನಲ್ಲಿ ತಯಾರಾಗಿ ಆ ಗ್ಲಾಸ್ ನಲ್ಲಿ ಹಾಕುವವರಿಗೆ ನಿಮಗೆ ಆ ಫೋನಿನಲ್ಲಿ ಟೈಮ್ ಮಾತ್ರ ಚೇಂಜ್ ಆಗಿರಲ್ಲ, ಅಷ್ಟೇ ಅಲ್ಲದೆ ಚಾರ್ಜಿಂಗ್ ಪರ್ಸೆಂಟ್ ಕೂಡ ಚೇಂಜ್ ಆಗಲ್ಲ. ಸೊ ಜಡ್ಜಸ್ ಆ ಜ್ಯೂಸ್ ಹೆಸರನ್ನ ಹೇಳಿದ ತಕ್ಷಣ ಆ ಡಿವೈಸ್ ವಾಯ್ಸ್ ರೆಕಗ್ನೈಸ್ ಮಾಡಿ ಜ್ಯೂಸ್ ಅನಿಮೇಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಒಂದು ವೇಳೆ ಬೇರೆ ಜ್ಯೂಸ್ ಅನ್ನ ಹೇಳಿದ್ರು ಕೂಡ ಆ ಜ್ಯೂಸ್ ಅನಿಮೇಷನ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಈಗ ಮೇನ್ ಪಾರ್ಟ್ ಗೆ ಬರೋಣ, ಹೇಗೆ ಆ ಫೋನ್ ನಲ್ಲಿರುವ ಜ್ಯೂಸ್ ಗ್ಲಾಸ್ ಒಳಗಡೆ ಹಾಕ್ತಾನೆ ಅಂತ. ಸೊ ಇದರ ಟ್ರಿಕ್ ಕೂಡ ಈ ಡಿವೈಸ್ ನಲ್ಲೇ ಇದೆ. ನೀವು ಕೇರ್ಫುಲ್ ಆಗಿ ಗಮನಿಸಿದ್ರೆ ಆ ಮೊಬೈಲ್ ಫೋನ್ ಸ್ವಲ್ಪ ದಪ್ಪವಾಗಿರುತ್ತೆ, ಯಾಕೆಂದ್ರೆ ಅದರಲ್ಲಿ ಬೇರೆ ಬೇರೆ ರೀತಿಯ ಜ್ಯೂಸ್ ಗಳು ಬೇರೆ ಬೇರೆ ಚೇಂಬರ್ಸ್ ಗಳಲ್ಲಿ ಸ್ಟೋರ್ ಮಾಡಲಾಗಿರುತ್ತೆ. ಸೊ ಯಾವಾಗ ಜಡ್ಜಸ್ ಆ ಜ್ಯೂಸ್ ಹೆಸರನ್ನ ಹೇಳ್ತಾರೋ, ಆ ಮ್ಯಾಜಿಷಿಯನ್ ಆ ಡಿವೈಸ್ ನಲ್ಲಿರುವ ಜ್ಯೂಸ್ ಚೇಂಬರ್ ಬಟನ್ ಕ್ಲಿಕ್ ಮಾಡ್ತಾನೆ. ಇದರಿಂದ ಆತ ಅಂದುಕೊಂಡಿರುವ ಜ್ಯೂಸ್ ಆ ಗ್ಲಾಸ್ ಒಳಗಡೆ ಬರುತ್ತೆ. ಅದು ಕೂಡ ತುಂಬಾ ಅಂದ್ರೆ ತುಂಬಾ ಕಡಿಮೆ ಕ್ವಾಂಟಿಟಿಯಲ್ಲಿ ಬರುತ್ತೆ. ಸೊ ಇದನ್ನ ನೋಡಿದವರಿಗೆ ನಿಜವಾಗ್ಲೂ ಜ್ಯೂಸ್ ಆ ಫೋನ್ ನಿಂದ ಹೊರಗಡೆ ಬಂದಿದೆ ಅಂತ ಅನ್ಸುತ್ತೆ, ಯಾಕೆಂದ್ರೆ ಆ ಫೋನಿನಲ್ಲಿರುವ ಸಾಫ್ಟ್ವೇರ್ ಅನಿಮೇಷನ್ ಕೂಡ ಆ ರೀತಿ ಕಾಣಿಸುತ್ತೆ. ಇನ್ನು ಫೈನಲ್ ಆಗಿ ಕಟ್ಟಿಂಗ್ ಎ ಮ್ಯಾನ್ ಇನ್ ಎ ಬಾಕ್ಸ್ ಟ್ರಿಕ್. ಇದು ತುಂಬಾ ಅದ್ಭುತವಾದ ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಇದರಲ್ಲಿ ಮೊದಲು ಮ್ಯಾಜಿಷಿಯನ್ ಸ್ಟೇಜ್ ಮೇಲೆ ಇರುವ ಕಟ್ಟಿಗೆಗಳನ್ನ ಕೊರೆಯುವ ಬ್ಲೇಡ್ ಅನ್ನ ಆಡಿಯನ್ಸ್ ಗೆ ತೋರಿಸ್ತಾನೆ. ಇದು ರಿಯಲ್ ಅಂಡ್ ನಿಜವಾಗ್ಲೂ ಕೂಡ ಕೆಲಸ ಮಾಡುತ್ತೆ ಎಂಬುದನ್ನ ಜನರಿಗೆ ತೋರಿಸ್ತಾನೆ. ನಂತರ ಈತನ ಸ್ಟಾಫ್ ಒಂದು ಎಂಟಿ ಬಾಕ್ಸ್ ಅನ್ನ ತಗೊಂಡ್ ಬರ್ತಾರೆ. ಮ್ಯಾಜಿಷಿಯನ್ ಆ ಬಾಕ್ಸ್ ಒಳಗಡೆ ಹೋಗಿ ಅದರಲ್ಲಿ ಮಲ್ಕೊಂಡು ತನ್ನ ಕೈಗಳನ್ನ ಈ ರೀತಿ ಹೊರಗಡೆ ಇಡ್ತಾನೆ. ಅಂಡ್ ಆತನ ಕೈಗಳನ್ನ ಹ್ಯಾಂಡ್ ಕಫ್ ಗಳಿಂದ ಲಾಕ್ ಮಾಡಿ ಅಂತ ಹೇಳ್ತಾನೆ. ಇದನ್ನ ಆಡಿಯನ್ಸ್ ಎಲ್ಲರಿಗೂ ಕೂಡ ತುಂಬಾ ಕ್ಲಿಯರ್ ಆಗಿ ತೋರಿಸ್ತಾನೆ. ಸೊ ಈಗ ಆ ವುಡ್ ಕಟಿಂಗ್ ಬ್ಲೇಡ್ ಆನ್ ಆಗುತ್ತೆ. ಈಗ ಮ್ಯಾಜಿಷಿಯನ್ ಕೇವಲ 30 ಸೆಕೆಂಡ್ಸ್ ಗಳಲ್ಲಿ ಅದರಿಂದ ತಪ್ಪಿಸ್ಕೋಬೇಕು, ಇಲ್ಲಾಂದ್ರೆ ಆ ಬ್ಲೇಡ್ ಆತನನ್ನ ಕಟ್ ಮಾಡಿ ಬಿಡುತ್ತೆ. ಸೊ 30 ಸೆಕೆಂಡ್ಸ್ ಗಳ ನಂತರ ಆ ಬ್ಲೇಡ್ ಆತನ ಬಾಡಿಯ ಒಳಗಡೆ ಹೋಗಿಬಿಡುತ್ತೆ. ಅಂಡ್ ಆತನ ಬಾಡಿಯನ್ನ ಪೂರ್ತಿಯಾಗಿ ಕಟ್ ಮಾಡಿ ಬಿಡುತ್ತೆ. ಇದನ್ನ ನೋಡಿದವರಿಗೆ ಯಾರಿಗೆ ಆಗಿರ್ಲಿ ಖಂಡಿತ ಬೆವರು ಸುರಿಯುತ್ತೆ. ನಿಜವಾಗ್ಲೂ ಆ ವ್ಯಕ್ತಿ ಸತ್ತು ಹೋಗಿದಾನ ಎಂಬ ಭಯ ಕೂಡ ಉಂಟಾಗುತ್ತೆ. ಅಂಡ್ ಆತನ ಸ್ಟಾಫ್ ಆತನ ಬಾಡಿ ಕಟ್ ಆಗಿದೆ ಎಂದು ತೋರಿಸೋಕೆ ಆ ಬಾಕ್ಸ್ ಗಳನ್ನ ಸಪರೇಟ್ ಕೂಡ ಮಾಡ್ತಾರೆ. ಆದ್ರೆ ನಿಜ ಹೇಳಬೇಕು ಅಂದ್ರೆ ಮ್ಯಾಜಿಷಿಯನ್ ಸತ್ತು ಹೋಗಲ್ಲ. ಸೊ ಈಗ ಈ ಬಿಗ್ಗೆಸ್ಟ್ ಮ್ಯಾಜಿಕ್ ಹಿಂದೆ ಇರುವ ಸೀಕ್ರೆಟ್ ಅನ್ನ ತಿಳಿದುಕೊಳ್ಳೋಣ ಬನ್ನಿ. ಈ ಸ್ಟೇಜ್ ಮೇಲೆ ತೋರಿಸುವ ಬ್ಲೇಡ್ ಎಲ್ಲವೂ ಕೂಡ ರಿಯಲ್, ಆದ್ರೆ ಈ ಟ್ರಿಕ್ ಎಲ್ಲವೂ ಕೂಡ ಈ ಸ್ಟಾಫ್ ಮೆಂಬರ್ಸ್ ತಂದಿರುವ ಈ ಬಾಕ್ಸ್ ನಲ್ಲೇ ಇದೆ. ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ ಆ ಬಾಕ್ಸ್ ಕೆಳಗಡೆ ಎರಡು ಕೋನ್ ಶೇಪ್ ನಲ್ಲಿರುವ ಬಾಕ್ಸ್ ಗಳು ಕೂಡ ಇವೆ. ಈ ಬಾಕ್ಸ್ ಗಳಲ್ಲಿ ಮನುಷ್ಯನ ಅರ್ಧ ಭಾಗ ಹಿಡಿಯುತ್ತೆ. ಸೊ ಮ್ಯಾಜಿಷಿಯನ್ ಬಾಕ್ಸ್ ನಲ್ಲಿ ಮಲಗುವಾಗ ತನ್ನ ಕಾಲುಗಳನ್ನ ಇದರಲ್ಲಿ ಇಟ್ಟು ಬಿಡ್ತಾನೆ. ಅಂಡ್ ಆತನ ಮೇಲಿನ ಭಾಗ ಮಾತ್ರ
ಮಾತ್ರವೇ ನಮಗೆ ಕಾಣಿಸುತ್ತೆ ಅಂಡ್ ಇನ್ನೊಂದು ಕಡೆ ಇನ್ನೊಬ್ಬ ವ್ಯಕ್ತಿ ವೀಕ್ಷಕರಿಗೆ ಕಾಣದಂತೆ ತನ್ನ ಮುಖವನ್ನ ಮತ್ತು ಬಾಡಿಯನ್ನ ಈ ರೀತಿ ಬಾಕ್ಸ್ ನಲ್ಲಿ ಇಡ್ತಾನೆ ಸೋ ಆತನ ಕಾಲುಗಳು ಮಾತ್ರವೇ ನಮಗೆ ಹೊರಗಡೆ ಕಾಣುತ್ತವೆ ಸೋ ಟೋಟಲ್ ಆಗಿ ಇದು ನೋಡೋಕೆ ಹೇಗಿರುತ್ತೆ ಅಂದ್ರೆ ಒಬ್ಬ ಮನುಷ್ಯ ನಿಜವಾಗ್ಲೂ ಆ ಬಾಕ್ಸ್ ಮೇಲೆ ಮಲಗಿರುವ ಹಾಗೆ ಅನ್ಸುತ್ತೆ ಅಂಡ್ ಇವರು ಬೆಂಡ್ ಆಗಿದ್ದಾರೆ ಎಂದು ತಿಳಿಯದೇ ಇರೋಕೆ ಮಧ್ಯದಲ್ಲಿ ಈ ರೀತಿ ಕರ್ವ್ಡ್ ಪ್ಲೇಟ್ಸ್ ಗಳನ್ನು ಇಡ್ತಾರೆ ಆದ್ರೆ ನೋಡೋರಿಗೆ ಮಾತ್ರ ಆ ಮಲಗಿರುವ ವ್ಯಕ್ತಿ ಮತ್ತೆ ಮೇಲೆ ಏಳಬಾರದು ಎಂದು ಈ ರೀತಿ ಇಟ್ಟಿದ್ದಾರೆ ಅಂತ ಅನ್ಸುತ್ತೆ ಸೋ ಆ ಕಟ್ಟಿಗೆಗಳನ್ನು ಕತ್ತರಿಸುವ ಬ್ಲೇಡ್ ಇವುಗಳ ಮಧ್ಯದಿಂದ ಹೋಗುತ್ತೆ ಈ ರೀತಿ ಈ ಮ್ಯಾಜಿಕ್ ಟ್ರಿಕ್ ಅನ್ನು ಪರ್ಫಾರ್ಮ್ ಮಾಡ್ತಾರೆ ಸೋ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟ ಈ ನಾಲ್ಕು ಮ್ಯಾಜಿಕ್ ಟ್ರಿಕ್ಸ್ ಗಳಲ್ಲಿ ಯಾವುದು ನಿಮ್ಮನ್ನ ಆಶ್ಚರ್ಯಕ್ಕೆ ಗುರಿ ಮಾಡಿತೋ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೂ ಕೂಡ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗೈಸ್.